ಹಡಪದ ಅಪ್ಪಣ್ಣ ಮತ್ತು ಮಹಾತಾಯಿ ಲಿಂಗಮ್ಮನವರ ಒಂದು ವಚನಾನುಭಾವದ ಸಮೇತ ಅವರ ಜೀವನ ಮತ್ತು ಸಂದೇಶವನ್ನು ನಾನು ಎಡೆಮಾಡಲು ಇಚ್ಛಿಸುತ್ತಾ ಇದ್ದೇನೆ. ಈ ಮಹಾಶರಣನ ಮಹಾಸತಿ ಆ ಸಹಧರ್ಮಿಣಿ ಎಂಥ ಮಹಾತಾಯಿ ಅಂದರೆ ಲಿಂಗಮ್ಮ ತಾಯಿ. ಆ ತಾಯಿ ಹೇಳಿದ ಹಾಗೆ ಲಿಂಗಮ್ಮ ಅನುಭಾವದ ಮಹಾ ಎತ್ತರಕ್ಕೆ ಹೋದಂತಹ ಲಿಂಗವೇ ತಾನಾದ ಲಿಂಗಮ್ಮ. ಲಿಂಗಾಂಗ ಸಾಮರಸ್ಯವನ್ನು ಪ್ರತಿಪೂರ್ಣವಾಗಿ ಪಡೆದಂತಹ ಲಿಂಗಮ್ಮ, ಶಿವಯೋಗದ ಉನ್ನತ ನಿಲವನ್ನು ಕಂಡಂತಹ ಲಿಂಗಮ್ಮ, ಅಂತಹ ಲಿಂಗಮ್ಮನೊಡನೆ ಸುದೈವಕ್ಕೆ ಇವರ ದಾಂಪತ್ಯ ಜೀವನ ನಡೆದು ಹೋಗುತ್ತದೆ. ಆ ಲಿಂಗಮ್ಮನವರು ಮತ್ತು ಅಪ್ಪಣ್ಣನವರು ಇವರಿಬ್ಬರೂ ಸಹ ಕಲ್ಯಾಣದಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ಮಹಾಮಣಿಹವನ್ನೊತ್ತು ಅವರ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಎಲೆಯ ಮರೆಯ ಕಾಯಂತೆ ಹೂವಂತೆ ಹಣ್ಣಾಗಿ ತಾವೆಲ್ಲರಿಗೂ ಸಹ ನಿಜದ ಅನುಭವವನ್ನು ಹಂಚಿ ಮಹಾಪ್ರಸಾದಿಗಳಾದರು. ಅಂತಹ ಪ್ರಸಾದ ಮಹಿಮರಾದಂತಹ ಅಪ್ಪಣ್ಣನವರು ಬಸವಣ್ಣನವರಿಗೆ ಬಂದಂತಹ ಅನೇಕ ಅನುಭವಗಳಲ್ಲಿ ಅನೇಕ ಒಳ್ಳೆಯ ಘಟನೆಗಳಲ್ಲಿ ಅಪ್ಪಣ್ಣ ಶರಣರ ಪಾತ್ರ ಬಹಳ ಹಿರಿದಾಗಿದೆ. ಮೊಟ್ಟ ಮೊದಲನೆಯದಾಗಿ ಹೇಳಬೇಕು ಅಂದರೆ ಶೂನ್ಯ ಸಿಂಹಾಸನದ ಜಗದ್ಗುರು ಪ್ರಭುದೇವರ ಆಗಮನ ಆಗುತ್ತೆ. ಪ್ರಭುದೇವರು ಜಗಜ್ಜಂಗಮ ಚಕ್ರವರ್ತಿ, ನಿರಂಜನ ಚಕ್ರವರ್ತಿ. ಅವರು ನಿಜವಾಗಿ ಜಂಗಮರಾಗಿ ಜಗತ್ತಿನ ಎಲ್ಲ ಮುಮುಕ್ಷಗಳನ್ನು ಅವರಲ್ಲಿದ್ದಂತಹ ಒಂದೊಂದು ತಪ್ಪುಗಳನ್ನು ಸಹ ಪರಿಪೂರ್ಣವಾಗಿ ತಿದ್ದಿ ತೀಡಿ ಅವರನ್ನೂ ಸಹ ತಮ್ಮ ಎತ್ತರಕ್ಕೆ ತೆಗೆದುಕೊಂಡಂತಹ ಮಹಾಪ್ರಭು ಮಹಾ ನಿರಂಜನ ಜಂಗಮ ಚಕ್ರವರ್ತಿ ಪ್ರಭುದೇವರು ಈ ಯಾವ ಭೂಲೋಕಕ್ಕೆ ಬಂದದ್ದೇ ಒಂದು ಅಪರೂಪದ ಮಹತ್ವ. ಅವರು ವ್ಯೋಮಕಾಯ ಸಿದ್ಧರಾಗಿದ್ದರು. ನಡೆದರೆ ನೆರಳಿಲ್ಲ, ನುಡಿದರೆ ವಾಕ್ಯವಿಲ್ಲ, ಇಂತಹ ಮಹಾಶರಣರು ಪ್ರಭುದೇವರು. ಪ್ರಭುದೇವರು ಜಂಗಮವಾಗಿ ಬಂದು ಮುಮುಕ್ಷುಗಳಿಗೆ ಯಾರು ಆ ತಮ್ಮ ಸಾಕ್ಷಾತ್ಕಾರವನ್ನು ಪಡೀಬೇಕು ಅಂತ ಇದ್ದಳ ಆ ಮುಮುಕ್ಷುಗಳಲ್ಲಿ ಒಂದೊಂದು ಸಣ್ಣ ಕಪ್ಪು ಚುಕ್ಕೆ ಇರ್ತಿತ್ತು, ಆ ಕಪ್ಪು ಚುಕ್ಕೆಯನ್ನು ಅಳಿಸಿ ಅವರನ್ನೂ ಸಹ ಪರಿಪೂರ್ಣರನ್ನಾಗಿ ಮಾಡಿದರು. ಆ ಪ್ರಭುದೇವರಿಗೂ ನಡೆ ಹೆಂಗಿತ್ತಪ್ಪ ಅಂದರೆ ಪರಿಪೂರ್ಣ ದೆಡಗಿ. ಅದಕ್ಕಾಗಿಯೇ ನಮ್ಮ ಶಿವಕವಿಗಳಾದಂತಹ ತಿಪ್ಪೇರುದ್ರ ಸ್ವಾಮಿಯವರು ಅವರ ಬಗ್ಗೆ ಬರೆದಂತಹ ಒಂದು ಕಾದಂಬರಿಯಲ್ಲಿ ಏನು ಹೇಳ್ತಾರೆ ಅಂದರೆ ಪರಿಪೂರ್ಣ ದೆಡೆಗೆ ಎಂಬುದಾಗಿ ಹೇಳ್ತಾರೆ. ಆ ರೀತಿ ಪರಿಪೂರ್ಣ ದೆಡೆಗೆ ಜಗತ್ತನ್ನೇ ಕರೆದುಕೊಂಡು ಹೋಗಬೇಕಾಗಿದೆ ಮಹಾಗುರು ಪ್ರಭುದೇವರು. ಆ ಪ್ರಭುದೇವರು ಎಲ್ಲರನ್ನೂ ಉದ್ಧರಿಸುತ್ತಾ ಕೊನೆಗೆ ಸೊನ್ನಲಾಪುರಕ್ಕೆ ಬಂದು ಕರ್ಮಯೋಗದಲ್ಲಿ ಬಿದ್ದಂತಹ ಸಿದ್ಧರಾಮ ಶರಣರನ್ನು ಅವರನ್ನು ಶಿವಯೋಗದ ಎತ್ತರಕ್ಕೆ ಒಯ್ಯುವ ಒಂದು ಮಣಿಹವನ್ನೊತ್ತು ಅವರು ಕೇವಲ ಕೆರೆ ಕಟ್ಟೆ ಬಾವಿ ಅರವಟ್ಟಿಗೆ ದಾಸೋಹ ಇಂಥದರಲ್ಲಿ ಅವರು ಸವಿಸ್ತಿರ್ತಾರೆ. ಆದರೆ ತಮ್ಮನ್ನು ತಾವು ಅರಿಯುವುದಿಲ್ಲವಲ್ಲ, ತನ್ನನ್ನು ಬಿಟ್ಟು ಹೊರಗೆ ಇಟ್ಟು ಮಲ್ಲಿಕಾರ್ಜುನನನ್ನು ಅರ್ಚನೆ ಮಾಡುತ್ತಿದ್ದಾರೆ, ದೇಗುಲವನ್ನು ಇಟ್ಟು ದೇವರನ್ನು ಕಾಣುತ್ತಿದ್ದಾರೆ. ತನ್ನಲ್ಲಿಯೇ ಪರಬ್ರಹ್ಮ ಚೈತನ್ಯವಿದೆ, ತನ್ನಲ್ಲಿಯೇ ಎಲ್ಲವೂ ಇದೆ ಎಂಬ ಅರಿವನ್ನು ಮರೆತದಕ್ಕೋಸ್ಕರವಾಗಿ ಅವರಿಗೆ ಅರಿವನ್ನು ಕೊಡಲಿಕ್ಕೋಸ್ಕರವಾಗಿ ಅಲ್ಲಿ ಸೊನ್ನಲಾಪುರಕ್ಕೆ ಬಂದು ಅವರಿಗೆ ನಿಜವಾದ ಅರಿವನ್ನು ಕೊಡಲಿಕ್ಕೆ ಬರ್ತಾರೆ. ಬಂದು ಅವರೊಡನೆ ಸಂವಾದವಾದಾಗ ನೀನು ಮಹಾಮಹಿಮ, ನಿನ್ನಿಂದ ನನಗೆ ಉಪಕಾರವಾಗಿದೆ ಎಂಬುದಾಗಿ ಹೇಳಿದಾಗ ಆ ಮಹಾಮಹಿಮ ಸಂಗನ ಬಸವಣ್ಣ ನಿನ್ನನ್ನು ನನ್ನನ್ನು ಎಲ್ಲರನ್ನೂ ಉದ್ಧಾರ ಮಾಡುವವನಿದ್ದಾನೆ, ಬಾ ಹೋಗೋಣ ಕಲ್ಯಾಣಕ್ಕೆ ಎಂಬುದಾಗಿ ಅವರನ್ನು ಮೊಟ್ಟ ಮೊದಲು ಕಲ್ಯಾಣಕ್ಕೆ ಕರೆದುಕೊಂಡು ಬಂದಾಗ ಬಸವಣ್ಣನವರ ಮಹಾಮನೆಯ ಬಾಗಿಲಲ್ಲಿ ಬಂದು ನಿಲ್ಲುತ್ತಾರೆ. ಬಾಗಿಲಲ್ಲಿ ನಿಂತು ಬಂದು ನಿಂತಾಗ ಬಸವಣ್ಣನವರ ಮನೆಯ ಬಾಗಿಲಲ್ಲಿ ಸಿಗುವವರು ಯಾರು ಯಾರು ಹೋದರೂ ಮೊಟ್ಟ ಮೊದಲನೇದಾಗಿದೆ ಹಡಪದ ಅಪ್ಪಣ್ಣ ತಂದೆಗಳು. ಹಡಪದ ಅಪ್ಪಣ್ಣ ಶರಣರು ಅಲ್ಲಿ ನಿಂತಿರ್ತಾರೆ. ಆ ಹಡಪದ ಅಪ್ಪಣ್ಣ ಶರಣರು ಈ ಯಾವ ವ್ಯೋಮಕಾಯನಿದ್ದಂತಹ ಪರಮ ನಿರಂಜನ ಮೂರ್ತಿಯಾದಂತಹ ಅಲ್ಲಮ ಪ್ರಭುದೇವರನ್ನು ಕಂಡು ಬಕ್ಕಸ ಬರಗಾಗುತ್ತಾರೆ. ಒಳಗಡೆ ಪೂಜಾ ಗೃಹದಲ್ಲಿ ಇದ್ದಂತಹ ಬಸವಣ್ಣನವರು
ಅಂಗೈಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಆ ಲಿಂಗಾಂಗ ಸಾಮರಸ್ಯದಲ್ಲಿ ಪರಿಪೂರ್ಣವಾಗಿ ತಲ್ಲೀನವಾಗಿ ತಲ್ಲೀನವಾಗಿದ್ದಾರೆ. ಆ ತಲ್ಲೀನವಾಗಿ ಶರಣರು ಇದ್ದಾಗ ಲಿಂಗ ಬೇರೆಯಲ್ಲ, ಅಂಗ ಬೇರೆಯಲ್ಲ, ಅಂಗ ಲಿಂಗದಲ್ಲಡಗಿದೆ, ಲಿಂಗ ಅಂಗದಲ್ಲಡಗಿದೆ, ಅಂತಹ ಒಂದು ನಿರವಯ ಸ್ಥಿತಿಯಲ್ಲಿ ಮಹಾಗುರು ಬಸವಣ್ಣನವರು ಶಿವಯೋಗದ ಆನಂದದಲ್ಲಿ, ಶಿವಾನಂದದಲ್ಲಿ, ಲಿಂಗದ ನಿಬ್ಬೆರಗಿನಲ್ಲಿ ಇರುವಂತಹ ಸಮಯದಲ್ಲಿ ಅಪ್ಪಣ್ಣ ಶರಣರು ಪ್ರಭುದೇವರ ಆಗಮನವನ್ನು ಯಾವ ರೀತಿ ತಿಳಿಸಬೇಕು ಎಂಬುದು ಅವರಿಗೆ ಬಹಳ ಚೋದ್ಯವಾಗ್ತದೆ. ಆದರೂ ಸಹ ಬಿಡುವ ಹಾಗಿಲ್ಲ, ಮನೆಗೆ ಬಂದ ಜಂಗಮನನ್ನು ತಾನು ಮಹಾಲಿಂಗವಾಗಿ ಅವರನ್ನು ಆಹ್ವಾನಿಸಬೇಕಾಗಿದೆ. ಆದ್ದರಿಂದ ಅವರು ಅಂಥದರಲ್ಲಿಯೂ ಸಹ ಸೂಕ್ಷ್ಮವಾಗಿ ಹೋಗಿ ದೇವದೇವ ವಿನ್ನಪವನ್ನು ಅವಧರಿಸಿದ್ದಾರೆ. ನಿಂತರೆ ನೆರಳಿಲ್ಲ, ಸುಳಿದರೆ ಸುಳುಗಿಲ್ಲ, ವಸಂತದ ಗಾಳಿಯಂತೆ ಬಂದಿದ್ದಾರೆ. ಅವರು ಮಹಾಮಹಿಮರಾಗಿ ಕಾಣುತ್ತಾರೆ. ಅವರ ಹಿಂದೆ ಒಬ್ಬ ಮಹಾಸಿದ್ಧರು ಬಂದಿದ್ದಾರೆ. ಇವರಿರುವರನ್ನು ಆಹ್ವಾನಿಸುವುದು ತಮ್ಮ ಕರ್ತವ್ಯವಲ್ಲವೇ ಪ್ರಭು, ಬಿಜಿಯಂಗೈಸುವುದು ಎಂಬುದು ಬಸವಣ್ಣನವರಿಗೆ ಹೇಳಿದಾಗ ಮಹಾಗುರು ಬಸವಣ್ಣನವರು ಆ ಲಿಂಗ ಬೇರೆಯಲ್ಲ, ಜಂಗಮ ಬೇರೆಯಲ್ಲ, ಜಂಗಮದಲ್ಲಿ ನಾನು ಲಿಂಗವನ್ನು ಕಾಣುತ್ತಾ ಇದ್ದೇನೆ, ಆ ಲಿಂಗವೇ ಮನೆಗೆ ಬಂದಿದೆ ಎಂಬುದಾಗಿ ತಾವು ಹೇಳುತ್ತಿದ್ದಾಗ ಅವರ ಮನೆಗೆ ಅವರು ಬರಲು ಯಾರು ಕರೆಯಬೇಕು? ಇದು ಅವರ ಮನೆ, ನನ್ನದೇನೂ ಇಲ್ಲ, ನನ್ನ ಪ್ರಾಣವೇ ಪ್ರಭುದೇವರಾಗಿ ಪ್ರಾಣಲಿಂಗಿಯಾಗಿದ್ದಾನೆ, ಕಾಯವೇ ಬಸವಣ್ಣನಾಗಿದೆ. ಆ ಪ್ರಾಣ ಕಾಯಕ್ಕೆ ಬೇರೆ ಉಂಟು, ಅವರ ಮನೆಗೆ ಅವರು ಬರಬಹುದಲ್ಲ ಅಂತಂದು ಹೇಳಿದಾಗ ಇದನ್ನು ಅರಿಕೆಯ ಮಾಡಿಕೊಂಡಾಗ ಆದರೂ ಸಹ ಪ್ರಭು ಇಲ್ಲ, ಆ ಜಂಗಮ ಬಂದಾಗ ಲಿಂಗ ಪೂಜೆಯಂತದು ಆ ಬಸವಣ್ಣನವರೇ ತಮ್ಮ ಒಂದು ವಚನದಲ್ಲಿ ಅಪ್ಪಣೆ ಕೊಡಿಸುತ್ತಾರೆ. ಆನು ಲಿಂಗಾರ್ಚನೆಯ ಮಾಡುತ್ತಾ ಜಂಗಮದ ಮುಖವ ನೋಡುವ ಸುಖವ ಕೊಡುಕಂಡ ಲಿಂಗವೇ, ಪರಮ ಸುಖವ ಕೊಡುಕಂಡ ಲಿಂಗವೇ, ಕೂಡಲ ಸಂಗಮ ದೇವ ಇದೊಂದನೇ ಬೇಡು. ಆ ಲಿಂಗದ ಒಡಲಾಗಿರ್ತಕ್ಕಂತಹ ಜಂಗಮವೇ ತನ್ನ ಮನೆಯ ಬಾಗಿಲಿಗೆ ಬಂದಿದೆ ಎಂಬುದಾಗಿ ಈ ರೀತಿ ತಾವು ಇದು ಬಹಳ ಶೂನ್ಯ ಸಂಪಾದನೆಯಲ್ಲಿ ಬಹಳ ಸೊಗಸಾಗಿ ಬಹಳ ದೀರ್ಘವಾಗಿದು ಅವರಿಬ್ಬರ ಸಂಭಾಷಣೆ, ಮುಖವಿಲ್ಲದಂತಹ ಸಂಭಾಷಣೆ, ಅರಿವಿನ ಸಂಭಾಷಣೆ, ಕರುಳಿನ ಸಂಭಾಷಣೆಯಾಗಿದ್ದಾಗ ಯಾವ ಚನ್ನಬಸವೇಶ್ವರರು, ಸಮ್ಯಕ್ಜ್ಞಾನಿಯಾದಂತಹ ಚನ್ನಬಸವೇಶ್ವರರು, ಕೊಡ್ಡಳ ವಾಚರಸರು ಇಬ್ಬರೂ ಸಹ ಈ ಪ್ರಸಂಗದಲ್ಲಿ ಅಲ್ಲಿ ಬಂದು ನೋಡ್ತಾರೆ ಪ್ರಭುವಿನ ಮಹತ್ವವನ್ನು ಕಂಡು. ಪ್ರಭುವನ್ನು ಕಂಡ ತಕ್ಷಣ ಅವರಿಗೆ ಆ ಅವಿರಳ ಜ್ಞಾನಿಯ ಜ್ಞಾನ ತಮಗೂ ಸಹ ಆಗ್ತದೆ. ಆವಾಗ ತಕ್ಷಣ ಒಳಗಡೆ ಹೋಗಿ ಆ ಯಾವ ಬಸವ ಮಹಾಪ್ರಭುವನ್ನು, ಗುರುವೇ ಬಸವೇಶ, ಎಂಥ ಒಬ್ಬ ಜಗದ ಜಂಗಮ ಬಂದು ಬಾಗಿಲಲ್ಲಿ ನಿಂತಾಗ ನೀವು ಪೂಜೆಯಲ್ಲಿ ನಿಬ್ಬೆರಗಾಗಿರುವುದು ಇದು ಸಮ್ಮನಿಸುವುದೇ. ಬಸವಣ್ಣ ನಿನ್ನ ಕಣ್ಣರಿಯದಿದ್ದರೂ ಕರುಳರಿಯದೆ, ಆ ಜಂಗಮ ನಿನ್ನ ಕರುಳೇ ಜಂಗಮ, ನಿನ್ನ ಪ್ರಾಣವೇ ಜಂಗಮವಾಗಿ ಬಾಗಿಲ ಮುಂದೆ ಬಂದು ನಿಂತರಲು ನಿನ್ನ ಕಣ್ಣರಿಯದಿದ್ದರೂ ಕರುಳರಿಯದೆ ಬಸವಣ್ಣ ಎಂಬುದಾಗಿ ಅವರಿಗೆ ನಿಜದ ನಿಲುವನ್ನು ತಿಳಿಸಿಕೊಟ್ಟಾಗ ಬೆಚ್ಚನೆ ಬಿದ್ದು ಬಸವಣ್ಣನವರು ಬಂದು ತಾವು ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಪ್ರಭುವೇ ನೀವೇ ನಮ್ಮ ನನ್ನ ಮನದ ಮಲಿನತೆಯನ್ನು ನನ್ನನ್ನು ಉದ್ಧರಿಸಲು ದಯಮಾಡಿಸಿದ್ದೀರಿ, ದಯವಿಟ್ಟು ತಪ್ಪಾಯಿತು, ಕ್ಷಮಿಸಿ ಎಂಬುದಾಗಿ ಅವರನ್ನು ಒಳಗೆ ಮಾಡಿಕೊಟ್ಟರು. ಇದರ ಬಗ್ಗೆ ಅನಂತ ವಚನಗಳ ಮೂಲಕ ಪ್ರಭುವನ್ನು ಕುರಿತು ಮಾತಾಡ್ತಾರೆ. ಏನೋ ನಾನು ಒಂದು ಒಳ್ಳೆಯ ಫಲವನ್ನು ಆರಿಸಿ ಒಳ್ಳೆಯ ಬಳ್ಳಿಯನ್ನು ಆರಿಸಿ ಹೋದಾಗ ಆ ಬಳ್ಳಿಯ ನನ್ನ ಕಾಲ ಸುತ್ತಿದಂತೆ ಬಂದಿದ್ದೀರಿ, ಆಮೇಲೆ ಬಡವನಿಗೆ ನಿಧಿ ಸಿಕ್ಕಂತಾಗಿದ್ದೆ ನಿಮ್ಮನ್ನು ಬಂದು ಎಂಬುದಾಗಿ ಅನಂತ ರೀತಿಯಲ್ಲಿ ಆ ಗುರುನ ಆಹ್ವಾನಿಸ್ತಾರೆ. ಇದಕ್ಕೆಲ್ಲಕ್ಕೂ ಸಹ ಅಪ್ಪಣ್ಣ ತಂದೆಗಳೇ ಮುಂದಾಗಿ ಅವರನ್ನು ಕರೆದುಕೊಂಡು ಬಂದು ಅವರ ಉಚಿತ ಆಸನದಲ್ಲಿ ಈ ರೀತಿಯಾಗಿ ಪ್ರಭುದೇವರನ್ನು ತಾವು ಪ್ರಭುದೇವರ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಸಹ ಅವರು ಬಸವಣ್ಣನವರ ಬೆಂಗಾವಲಾಗಿದ್ದರು. ಆ ಪ್ರಭುವಿನ ಗುರು ಲಿಂಗ ಜಂಗಮದ ಸೇವೆಯಲ್ಲಿದ್ದರು.
ಇಂತಹ ಪ್ರಭುದೇವರು ಆ ಮಹಾಗುರು ಬಸವಣ್ಣನನ್ನು ಕಂಡು ಬಸವಣ್ಣನವರಿಗೆ ಬಹಳ ಆನಂದವಾಗ್ತದೆ. ಬಹಳ ಆನಂದವಾಗಿ ಅವರು ಬಸವಣ್ಣನವರು ಕಟ್ಟಿದಂತಹ ಕಲ್ಯಾಣವನ್ನು ನೋಡಿ ತಾವು ಈ ರೀತಿಯಾಗಿ ಉದ್ಗರಿಸುತ್ತಾರೆ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದೀತ ಅಸಂಖ್ಯ. ಆ ಬೆಳಗಿನೊಳಗೆ ಬೆಳಗುತ್ತಿದ್ದರು ಅಸಂಖ್ಯಾತ ಭಕ್ತಗಳು. ಅಂತಪ್ಪ ಶಿವಶರಣರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರ. ಇಂಥ ಅವಿಮುಕ್ತ ಕ್ಷೇತ್ರವನ್ನು ಹೊಕ್ಕು ನಾವು ಪಾವನವಾಗುವ ಬಾ, ಗುಹೇಶ್ವರನ ಪವಿಮುಕ್ತ ಕ್ಷೇತ್ರ ಇದು, ಬಾ ಸಿದ್ಧರಾಮಯ್ಯ. ಈ ಒಂದು ಕಲ್ಯಾಣದಲ್ಲಿ ಅಂತಪ್ಪ ಮಹಾಕಲ್ಯಾಣ, ಅದು ಕೇವಲ ಕಲ್ಯಾಣವಲ್ಲ, ವ್ಯಕ್ತಿ ಕಲ್ಯಾಣ, ಭಕ್ತಿ ಕಲ್ಯಾಣ, ಜಗದ ಕಲ್ಯಾಣ. ಕಲ್ಯಾಣ ಅಂದರೆ ಮಂಗಳಕರವಾದ್ದು. ಕಲ್ಯಾಣವನ್ನು ಶರಣರು, ಅನುಭಾವಿಗಳು, ಕವಿಗಳು ಎಷ್ಟು ಒಳ್ಳೆಯದು. ಕಲ್ಯಾಣ ಅಂದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಬರ್ತಕ್ಕಂಥ ಬೊಂಬೆಳಗು ಏನಿದೆಯೇ ಆ ಆನಂದಮಯವಾದ ಒಂಬೆಳಗು, ಆ ಆನಂದಮಯವಾದ ಒಂಬೆಳಗು ಕಲ್ಯಾಣದಲ್ಲಿ ಅಹೋರಾತ್ರಿ ಇತ್ತು. ಅಂತಪ್ಪ ಜಂಗಮರ ಸುಳಿವು ಕಲ್ಯಾಣದಲ್ಲಿ ಅಹೋರಾತ್ರಿ ಇತ್ತು. ಆ ಜಂಗಮರು ವಸಂತದ ಗಾಳಿಯಂತೆ ಸುಳಿತಿದ್ರು. ಅವರು ಯಾರೂ ಸಹ ಬಿರುಗಾಳಿಯಾಗಿರಲಿಲ್ಲ, ವಸಂತದ ಗಾಳಿಯಂತೆ ಅಲ್ಲಿ ಸುಳಿತಾ ಇದ್ರು. ಅಲ್ಲೆಲ್ಲರೂ ಸಹ ಕಲ್ಯಾಣದಲ್ಲಿ ಹೋಗ್ತಾರೆ, ಎಲ್ಲರೂ ಸಹ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಆದ್ದರಿಂದ ಅವರೆಲ್ಲರೂ ಕಾಯಕ ಯೋಗಿಗಳಾಗಿದ್ದರು. ಕಲ್ಯಾಣದಲ್ಲಿ ನೀಡುವರುಂಟು ಬೇಡುವರಿಲ್ಲ ಅಂತ ಹೇಳ್ತಾರೆ ಶರಣರು. ಎಲ್ಲರೂ ಸಹ ನೀಡುವರೇ, ಬೇಡುವರಿಲ್ಲ. ಈ ರೀತಿಯಾಗಿ ಕಲ್ಯಾಣ ಸಮೃದ್ಧವಾಗಿತ್ತು. ಅದಕ್ಕೆ ಇಡೀ ವಿಶ್ವದ ಒಂದು ಸಂಸದವಾದಂತಹ ಯಾವ ಅನುಭಾವ ಮಂಟಪವನ್ನು, ಶಿವಾನುಭವ ಮಂಟಪವನ್ನು ಮಹಾಗುರು ಬಸವೇಶ್ವರರು ಅಲ್ಲಿ ಕಟ್ಟಿ ಅದು ಕಲ್ಲು ಮಣ್ಣಿನನ್ನೆಲ್ಲ ಅರಿವು ಆಚಾರ ಅನುಭಾವಗಳ ಅನುಭಾವ ಮಂಟಪ ಅದು. ಅಂತಹ ಅನುಭಾವ ಮಂಟಪವನ್ನು ಕಟ್ಟಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಯಾವ ನಿರಂಜನ ಜಗ್ಗಮ ಚಕ್ರವರ್ತಿಗಳಾದಂತಹ ಪ್ರಭುದೇವರನ್ನು ಕಂಡಿಸ್ತಾರೆ. ಆ ಒಂದು ನೆಲೆಯಲ್ಲಿ ಜಗತ್ತಿನ ನಾನಾ ಕಡೆಯಿಂದ ಈಗ ದುಂಬಿಗಳು ಯಾವ ರೀತಿಯಾಗಿ ಎಲ್ಲ ಕಡೆಯಿಂದ ಬಂದು ಆ ದುಂಬಿ ತನ್ನ ಹುಟ್ಟಿನಲ್ಲಿ ಜೇನ ರಸವನ್ನು ಸುರಿಸುತ್ತದೆಯೋ ಅದೇ ರೀತಿ ಎಲ್ಲ ಶರಣರು ಅಲ್ಲಿ ಬಂದು ಆ ಜೇನು ಗೂಡಿನಲ್ಲಿ ಜೇನನ್ನು ಸರಿಸ್ತಾ ಇದೆ. ಎಲ್ಲರೂ ಬಂದು ವಚನವೆಂಬಂತಹ ಮಧುರವಾದಂತಹ ಅನುಭಾವ ಸಾಹಿತ್ಯವನ್ನು ಅಲ್ಲಿ ಇಂಬುಗೊಳಿಸಿದರು. ಆ ವಚನಗಳು ಎಲ್ಲರ ಹೃದಯದಿಂದ ಬಂದಂತಹ ವಚನಗಳೇ ಹೊರತು ಅವು ಕೇವಲ ಕಾಲ್ಪನಿಕವಾದಂತಹ ವಚನಗಳು. ಆದ್ದರಿಂದಲೇ ಈ ವಚನ ಶಾಸ್ತ್ರವನ್ನು ಸಂಭಾಷಣೆಯಲ್ಲಿ ಕಲಬುರ್ಗಿಯವರು ಒಂದು ಮಾತು ಹೇಳ್ತಾರೆ, ಇದು ಜಡದ ಸಾಹಿತ್ಯವಲ್ಲ, ವಚನ ಸಾಹಿತ್ಯ ಜಂಗಮ ಸಾಹಿತ್ಯ, ನಿಖರವಾದ ಸಾಹಿತ್ಯ, ಸತ್ಯವಾದ ಸಾಹಿತ್ಯ ಎಂಬುದಾಗಿ ಹೇಳ್ತಾರೆ. ಅಂತಹ ವಚನಗಳನ್ನು ಎಲ್ಲ ಶರಣರು ಈ ರೀತಿಯಾಗಿ ನಡೆದಾಗ ಕೊನೆಯ ಪ್ರಸಂಗದಲ್ಲಿ ಕಲ್ಯಾಣದ ಕ್ರಾಂತಿಯ ಪ್ರಸಂಗದಲ್ಲಿ ಏನಾಗುತ್ತದೆ ಅಂದರೆ ಅಲ್ಲಿ ಬಸವಣ್ಣನವರ ಒಂದು ಏನು ಈ ಅಂತರ್ಜಾತಿಯ ವಿವಾಹದಿಂದ ಕಲ್ಯಾಣದಲ್ಲಿ ಈ ಮುಂದುವರೆದ ಜನಾಂಗದವರು ಬಿಜ್ಜಳನಿಗೆ ವರ್ಣ ಸಂಕರದ ಮಹಾಪಾಪ ಕೆಲಸವನ್ನು ಬಸವಾದಿ ಪ್ರಮುಖರು ಮಾಡಿದ್ದಾರೆ, ಬಸವಣ್ಣನ ನೇತೃತ್ವದಲ್ಲಿ ನಡೆದಿದೆ ಎಂಬುದನ್ನು ತಿಳಿಸಿದಾಗ ಬಸವಣ್ಣನಿಗೆ ಬಹಳ ದುಃಖವಾಗುತ್ತದೆ. ಕೊಂಡಿ ಮಂಚಣ್ಣ ಇವರ ಇದನ್ನು ತಡೆಯಲಾರದೆ ಅವರನ್ನು ವಿಚಾರಣೆಗೆ ಕರೆಸಿದಾಗ ಆ ವಿಚಾರಣೆಯಲ್ಲಿ ಬಸವಣ್ಣನವರು ಹರಳಯ್ಯ ಮತ್ತು ಮಧುವರಸರ ಒಂದು ಮಧುರ ಭಕ್ತಿಯ ಸಂಗಮವೇ ಹೊರತು ಅದು ಈ ದಾಂಪತ್ಯದ ರಕ್ತ ಸಂಬಂಧವಲ್ಲ, ಅದು ಲೌಕಿಕ ಸಂಬಂಧ, ವಿವಾಹ ಜಾತಿಯ ಸಂಕರವಲ್ಲ, ಅದು ನೀತಿಯ ಸಂಕರ, ಭಕ್ತಿಯ ಸಂಕರ, ಭಕ್ತಿಯಿಂದ ಮಾಡಿದ್ದಾರೆ, ಆದ್ದರಿಂದ ಅದು ವರ್ಣ ಸಂಕರವಲ್ಲ ಎಂಬುದಾಗಿ ಕೇಳಿದರು. ಜನವೇದಕ್ಕೆ ಮಣಿದು ಕೊನೆಗೆ ಅವರು ಬಸವಣ್ಣನವರು ಅಲ್ಲಿಂದ ತಮ್ಮ ಪದವಿಯನ್ನೇ ಬಿಡ್ತಾರೆ. ಬಸವಣ್ಣ ಮೊಟ್ಟ ಮೊದಲನೆಯದಾಗಿ ಇಲ್ಲಿ ಕುಲ ಜಾತಿ ಸ್ತ್ರೀ ಕುಲೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಬರ್ತಾರೆ,
ಇಲ್ಲಿ ತಮ್ಮ ಯಾವ ಜಾತಿ ಸಂಕರಕ್ಕಾಗಿ ಅಲ್ಲಿ ಅಧಿಕಾರವನ್ನೇ ಬಿಡ್ತಾರೆ. ಜಾತಿಯ ಸಂಕರಕ್ಕಾಗಿ ತಮ್ಮ ಅಧಿಕಾರವನ್ನು ಬಿಟ್ಟು ಕಪ್ಪಡಿಯ ಸಂಗಮಕ್ಕೆ ತಾವು ತೆರಳುವಾಗ ಅವರ ಜೊತೆಗೆ ಅಪ್ಪಣ್ಣ ಇರಲೇಬೇಕಲ್ಲ. ಅಪ್ಪಣ್ಣ ತಂದೆಗಳು ಬಸವಣ್ಣನವರನ್ನು ಮೊದಲಿನಿಂದಲೂ ಸಹ ಕೊನೆಯ ಉಸಿರುನರಿಗೂ ಸಹ ಅವರನ್ನು ಹಿಂಬಾಲಿಸಿ ಅವರಿಗೆ ಬೆಂಗಾವಲಾಗಿಯೇ ಇದ್ದಂಥ ಮಹಾಶಯ. ಆವಾಗ ಅವರೂ ಸಹ ಅಲ್ಲಿಗೆ ಹೋಗಿ ಇಲ್ಲಿಗೆ ಕಲ್ಯಾಣಕ್ಕೆ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಕೂಡಲ ಸಂಗಮನಾಥನಲ್ಲಿ ಅವರು ಬಯಲಿಗೆ ಬಯಲಾಗಲು ಹೋದಾಗ ಇವರೂ ಸಹ ಅಲ್ಲಿಗೆ ಹೋಗುತ್ತಾರೆ. ಮಹಾಗುರು ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ತಾವು ಬರ್ತಾರೆ. ತಮ್ಮ ಮಣಿಹ ಈ ಜಗತ್ತಿಗೆ ಬಂದಂತಹ ಮಣಿಹ ಪೂರೈಸಿತ್ತು. ಅವರು ಏನು ಮಾಡಬೇಕೋ ನಾನು ಅದನ್ನೆಲ್ಲ ಮಾಡಿದ್ದೇನೆ ಎಂಬಂತಹ ಒಂದು ಮಣಿಹದ ಮುಕ್ತಾಯದಿಂದ ಕೂಡಲ ಸಂಗಮಕ್ಕೆ ಚಿರಶಾಂತಿಯನ್ನು ಪಡೆದರು. ಮಹಾಬಯಲಿನಲ್ಲಿ ಬಯಲಾಗಲು ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮಕ್ಕೆ ಬಂದಾಗ ಅವರ ಜೊತೆಗೆ ಇದ್ದಂತಹ ಅಪ್ಪಣ್ಣ ಶರಣರನ್ನು, ಶರಣರೇ ನಮ್ಮ ಸಹಧರ್ಮಿಣಿಯಾದಂತಹ ನೀಲಲೋಚನ ತಾಯಿಯವರನ್ನು ಕರೆದುಕೊಂಡು ಬನ್ನಿ, ಕಪ್ಪಡಿಯ ಸಂಗಮಕ್ಕೆ ಕರೆದುಕೊಂಡು ಬನ್ನಿ ಎಂಬುದಾಗಿ ಅಪ್ಪಣ್ಣ ಶರಣರಿಗೆ ಹೇಳಿ ಅವರನ್ನು ಕರೆಯಲು ಕಳಿಸುತ್ತಾರೆ. ಅವರನ್ನು ಕರೆಯಲು ಯಾವ ಕಲ್ಯಾಣಕ್ಕೆ ಕಳಿಸಿದಾಗ ತಾಯಿಯವರು ಈ ಒಂದು ಸಂದೇಶವನ್ನು ಕೇಳಿ ಏನಿದು ಶರಣರು ನೋಡು ತಮ್ಮ ಲಿಂಗವನ್ನು ನೋಡುತ್ತಾ ಆ ಶರಣರೊಡನೆ ಮಾತನಾಡುತ್ತಾರೆ. ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಮಾಡಿದ ಅಪ್ಪಣ್ಣಯ್ಯಗಳೆನ್ನ ಕರೆಯ ಬಂದಿಹರಂತೆ ಕಪ್ಪಡಿಯ ಸಂಗಮನಾಥನೇ ಕೇಳು. ಪುಷ್ಪಕ್ಕೆ ಪರಿಮಳ ಬೆರೆತಂತೆ ನಪ್ಪಿದ ಲಿಂಗವೇ ಮಾತನಾಡು. ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ್ಲ ಮನುಜರಿಗೆ ಗುಣವೇ ಹೇಳ ಎಂಬುದಾಗಿ ಅಪ್ಪಣ್ಣನವರಿಗೆ ಹೇಳ್ತಾರೆ. ಇಲ್ಲ, ಬಸವಣ್ಣ ನನ್ನ ಲಿಂಗದಲ್ಲಿಯೇ ಕಾಣ್ತಾ ಇದ್ದಾನೆ. ಬಸವಣ್ಣ ಬೇರೆಯಲ್ಲ, ಲಿಂಗ ಬೇರೆಯಲ್ಲ. ನಾನು ಪಡೆದಿರುವ ಲಿಂಗ ಬಸವಲಿಂಗ ಆ ಬಸವಲಿಂಗವನ್ನು ಪಡೆದಿದ್ದೇನೆ. ಮತ್ತೆ ಬಸವಣ್ಣ ಬೇರೆ ಉಂಟೆ. ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ? ಇಲ್ಲಿಯೂ ಅದೇ ಸಂಗಯ್ಯ, ಅಲ್ಲಿಯೂ ಅದೇ ಸಂಗಯ್ಯ. ಇಲ್ಲ ಅಪ್ಪಣ್ಣ ತಂದೆಗಳೇ, ನಾನು ಅಲ್ಲಿಗೆ ಬರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೇಳಿ ಅವರು ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿ ಬಸವಣ್ಣನವರಿಗೆ ತಾವು ಆ ಸಂದೇಶವನ್ನು ಕೊಡ್ತಾರೆ. ತಾಯಿಯವರು ಆ ಲಿಂಗದ ನಿಖಳಾವಸ್ಥೆಯಲ್ಲಿದ್ದಾರೆ. ಆ ಸಂಗಮನಾಥನಲ್ಲಿಯೇ ಜಂಗಮರಾದಂತಹ ಬಸವಣ್ಣನನ್ನು ಸಂಗಮನಾಥನಲ್ಲಿಯೇ ಕಾಣ್ತಾ ಇದ್ದಾರೆ. ಸಂಗಮ ಬೇರೆಯಲ್ಲ, ಬಸವಣ್ಣ ಬೇರೆಯಲ್ಲ. ಸಂಗನ ಬಸವಣ್ಣಾಗಿ ಸಂಗಯ್ಯನೇ ಎನ್ನ ಅಂಗೈಯಲ್ಲಿ ಚುಳುಕಾದ ಚೇತನವಾಗಿ ಬಸವಣ್ಣ ಬೇರೆಯಲ್ಲ, ಈ ಲಿಂಗ ಬೇರೆಯಲ್ಲ, ಈ ಲಿಂಗದಲ್ಲಿಯೇ ನಾನು ಒಡೆವೆರೆದು ಒಂದಾಗ್ತೇನೆ ಎಂಬುದಾಗಿ ಹೇಳುತ್ತಾ ಆ ಲಿಂಗದಲ್ಲಿಯೇ ತಾವು ಪರಿಪೂರ್ಣವಾಗಿ ಬಯಲಾಗ್ತಾರೆ. ಆ ಬಯಲಾದಂತಹ ಮಹಾಸ್ಥಿತಿಯನ್ನು ಕಂಡು ನಿಬ್ಬೆರಗಾದಂತಹ ಯಾವ ಆ ತಾಯಿಯ ಒಂದು ಅನುಭಾವವನ್ನು ಅಪ್ಪಣ್ಣ ತಂದೆಗಳು ಆ ಸಂದೇಶವನ್ನು ಬಸವಣ್ಣನವರಿಗೆ ಕೂಡಲ ಸಂಗಮಕ್ಕೆ ಬಂದು ತಲುಪಿಸಲು ಬರುತ್ತಾರೆ. ಆ ನಿಬ್ಬೆರಗಿನ ಸ್ಥಿತಿಯ ಮಹತ್ವವು ಬಹಳ. ಅಂತಹ ಲಿಂಗವನ್ನು ನೋಡುತ್ತಾ ಲಿಂಗದೊಳಗೆ ಪರಿಪೂರ್ಣವಾಗಿ ಮಾಟದ ಸುಖವು ನೋಟ ನುಂಗಿತ್ತು, ಓಟದ ಸುಖವು ಕೂಟ ನುಂಗಿತ್ತು, ಕೂಟದ ಸುಖವು ಸಮರಸತೆ ನುಂಗಿತ್ತು, ಸಮರಸತೆಯ ಸುಖವು ಕೂಡಲ ಚೆನ್ನ ಸಂಗ ತಾನೇ ಬಲ್ಲ ಎಂಬುದಾಗಿ ಸಂಗಯ್ಯನಲ್ಲಿ ಎಂಬುಗೊಟ್ಟು ಸಂಗಯ್ಯನಲ್ಲಿ ತಾನೇ ತಾನಾಗ್ತಾರೆ. ಆವಾಗ ಕೂಡಲ ಸಂಗಮದಲ್ಲಿರ್ತಕ್ಕಂತಹ ಬಸವ ಮಹಾಗುರುವಿಗೆ ಈ ಸಂದೇಶವನ್ನು ತಿಳಿಸಿದರು. ಇಲ್ಲ ಇಲ್ಲ, ನಾನು ನಂಬುವುದಿಲ್ಲ, ನೀವು ಎಲ್ಲಿ ಹಾಸ್ಯವನ್ನು ಮಾಡ್ತೀರಿ ಪ್ರಭು, ನಿನ್ನ ಜೊತೆಗೆ ನನ್ನ ಹಾಸ್ಯವೇ ಇಲ್ಲ ಪ್ರಭು, ನಿನ್ನ ಜೊತೆಗೆ ನನ್ನ ಹಾಸ್ಯವಿಲ್ಲ,
ನಿಜದ ಒಂದು ಕ್ರಿಯೆಯನ್ನು ಹೇಳುತ್ತಿದ್ದೇನೆ, ನಿಜದ ಒಂದು ಸಂದೇಶವನ್ನು ಹೇಳುತ್ತಿದ್ದೇನೆ, ನಿಜದ ಸುದ್ದಿಯನ್ನು ಹೇಳುತ್ತೇನೆ. ಆ ಮರಣದ ಮಹಾನವಮಿಯನ್ನು ನಿಮ್ಮಲ್ಲಿ ನಾನು ಅರಿಕೆ ಮಾಡುತ್ತಿದ್ದೇನೆ ಪ್ರಭು ಎಂಬುದಾಗಿ ಹೇಳಿದಾಗ, ಹೌದೇ, ಯಾವ ರೀತಿ ಹೆಂಗ ಆದಳು ಮಹಾತಾಯಿ, ಯಾವ ರೀತಿ ಲಿಂಗದಲ್ಲಿ ನಿಬ್ಬೆರಗಾದಳು, ದಯಮಾಡಿ ನೀನು ಅದನ್ನು ನುಡಿಯಲ್ಲಿ ತಿಳಿಸಬೇಡ, ನಡೆಯಲ್ಲಿ ತಿಳಿಸು ಎಂಬುದಾಗಿ ಹೇಳಿದಾಗ, ಅಪ್ಪಣ್ಣ ತಂದೆಗಳು ಆ ತಾಯಿ ಯಾವ ರೀತಿ ಆ ಪದ್ಮಾಸನದಲ್ಲಿ ಕುಳಿತು ಲಿಂಗವನ್ನು ಕೈಯಲ್ಲಿಡಿದು ಲಿಂಗಾರ್ಚನೆಯನ್ನು ಮಾಡಿ ಲಿಂಗದಲ್ಲಿ ನಿರೀಕ್ಷಣೆ ಮಾಡುತ್ತಾ ನೋಟದ ಸುಖವ ಕೂಟ ನುಂಗಿತ್ತು ಎಂಬಂತೆ ಲಿಂಗವನ್ನು ನೋಡುತ್ತಾ ನೋಡುತ್ತಾ ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ ಎಂಬುದಾಗಿ ಆ ಲಿಂಗದಲ್ಲಿ ಪರಿಪೂರ್ಣವಾಗಿ ಅಂಗ ಲಿಂಗ ಒಂದಾಗಿ ತಾನೇ ತಾನಾಗಿ ಲಿಂಗದಲ್ಲಿ ಸಮರಿಸುತ್ತಾಳೆ. ಆವಾಗ ಆ ಲಿಂಗದಲ್ಲಿ ಲಿಂಗವೇ 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 ಸಂಘವೇ 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 ಎಂಬುತ್ತಾ ಲಿಂಗದಲ್ಲಿ ಪರಿಪೂರ್ಣವಾಗಿ ತಾನೂ ಸಹ ಮಂಗಳ ಸಮಾಧಿಯನ್ನು ಅಂತಾರೆ ಅಪ್ಪಣ್ಣವರು ಶರಣರು. ಆವಾಗ ಬಸವಣ್ಣವರು ನೋಡ್ತಾರೆ ಅಪ್ಪಣ್ಣನವರು ಸಹ ಲಿಂಗದಲ್ಲಿ ಲೀನವಾಗಿರ್ತಾರೆ, ಬಯಲಿಗೆ ಬಯಲಾಗಿ ಬಿಡ್ತಾರೆ ಶರಣರು. ಇವರಿಬ್ಬರ ಮಹಾಬಯಲನ್ನು ಕಂಡು ಬಸವಣ್ಣನೂ ಸಹ ಆ ಲಿಂಗದ ಮೂರ್ತಿಯಲ್ಲಿ ಅಲ್ಲಿ ಮಂಗಳವಾಗ್ತಾರೆ, ಮಹಾಬಯಲಿನಲ್ಲಿದ್ದಾರೆ. ಇಂತಹ ಮಹಾಶರಣರು ಯಾವ ಕಡಪದ ಅಪ್ಪಣ್ಣ ತಂದೆ. ಇಲ್ಲಿಯವರೆಗೂ ನನ್ನ ಅನುಭವವನ್ನು ವೀಕ್ಷಿಸಿದ, ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಶ್ರೀ ಬಸವ ವಾಹಿನಿಯವರಿಗೂ ನಿಮ್ಮೆಲ್ಲರಿಗೂ ಸಹ ನನ್ನ ಅನಂತ ಶರಣು ಶರಣು.